రివన్ వెల్కమ్ బేక్ టు మై డ్యూబ్ చనల్ ಇವತ್ತಿನ ಅಪ್ಡೇಟ್ ಗೆ ಸ್ವಾಗತ ಸಿಇಟಿ ಟ್ವೆಂಟಿ ಟ್ವೆಂಟಿ ಟು ಬಿಗ್ ಅಪ್ಡೇಟ್ ನಮ್ಮ ತಿಳಿಸ್ಕೊಡ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಇಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಆಡಿ ನಂಬರ್ ತಿದ್ದುಪಡಿ ಬಗ್ಗೆ ಕೇಳ್ತಾ ಇದ್ರು ಫೈನಲಿ ಇಂದು ಇಪ್ಪತ್ತಾರನೇ ತಾರೀಕು ಬೆಳಗಿನ ಜಾವ ಒಂದೊಂದು ಗಂಟೆ ನಂತರ ಲಿಂಕ್ ಕೂಡ ಜನರೇಟ್ ಆಗುತ್ತೆ ಅಲ್ಲಿ ನೀವು ತಪ್ಪು ಅಥವಾ ಅಪೂರ್ಣ ಆಡಿ ಸಂಖ್ಯೆಯನ್ನು ನಮ್ದು ಸಂಖ್ಯೆಯನ್ನು ತಿದ್ದುಪಡಿ ಮಾಡಲು ಅವಕಾಶ ಕೂಡ ಕಲ್ಪಿಸಿದ್ದಾರೆ ನೀವು ಇಂದು ಹನ್ನೊಂದು ಗಂಟೆ ನಂತರ ಬೆಳಗಿನ ಜಾವ ನೀವು ಲಿಂಕ್ ಆಕ್ಟಿವೇಟ್ ಆದ ನಂತರ ನೀವು ಲಾಗಿನ್ ಆಗಿ ನೋಡಬೇಕಾಗುತ್ತೆ ಅಲ್ಲಿ ನೀವು ಮೈನ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಆಡಿ ನಂಬರ್ ಕರೆಕ್ಟ್ ಆಗಿದೆಯಾ ಡಿಟೇಲ್ಸ್ ಕರೆಕ್ಟ್ ಆಗಿ ಎಂಟ್ರಿ ಆಗಿದೆಯಾ ಮತ್ತೆ ಅಲ್ಲೇ ಕೂಡ ಸ್ಟೇಟಸ್ ಕೂಡ ಶೋ ಮಾಡುತ್ತಂತೆ ಯಾವ ರೀತಿ ಸ್ಟೇಟಸ್ ಇದೆ ನಿಮ್ದು ಕರೆಕ್ಟ್ ಆಗಿದೆಯಾ ಅಥವಾ ಕರೆಕ್ಟ್ ಫಿಚ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ದು ಎಸ್ ಎನ್ ಕೋಟ ಆಗಿರ್ಬೋದು ನಿಮ್ದು ಯಾವ ಅಡಿ ನೀವು ಸೀಟ್ ತಗೊಳ್ತೀರಾ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ಎಸ್ ಎನ್ ನೀವು ಎಲಿಜಿಬಲ್ ಇದೀರಾ ಅಂದ್ರೆ ನಿಮ್ದು ಇನ್ಕಮ್ ಅಂಡ್ ಕ್ಯಾಸ್ಟ್ ವೆರಿಫೈ ಆಗಿರ್ಬೇಕು ನಂಬರ್ ಟು ನಿಮ್ದು ಎಕ್ಸಾಂಪಲ್ ನಿಮ್ದು ಕ್ಯಾಟಗರಿ ಬಂದ್ಬಿಟ್ಟು ಟೂ ಎನ್ ಕೂ ಎಕ್ಸಾಂಪಲ್ ಟೂ ಆದ್ರೆ ನೀವು ಟು ಎ ಕ್ಯಾಟಗರಿಗೆ ಇಷ್ಟು ಸೀಟ್ ಅಂತ ಇರ್ತವೆ ಪ್ರತಿಯೊಂದು ಕಾಲೇಜ್ ಅಲ್ಲಿ ಇಷ್ಟು ಸೀಟ್ ಅಂತ ಇರ್ತವೆ ಆ ಸೀಟ್ ಗಳಿಗೆ ನೀವು ಎಲಿಜಿಬಲ್ ಆಗ್ಬೇಕಂದ್ರೆ ನಿಮ್ದು ಇಲ್ಲಿ ಕ್ಯಾಶ್ಟ್ ವೆರಿಫಿಕೇಶನ್ ಆಗಿರಬೇಕಾಗುತ್ತೆ ಅದೇ ರೀತಿ ಆಡಿ ನಂಬರ್ ವೆರಿಫಿಕೇಶನ್ ಅಂದ್ರೆ ಇಡೈರೆಕ್ಟ್ ಆಗಿ ಕ್ಯಾಶ್ ವೆರಿಫಿಕೇಶನ್ ಎಲ್ಲ ವೆರಿಫಿಕೇಶನ್ ಕೂಡ ಆಗಿರಬೇಕಾಗುತ್ತೆ ಅದೇ ರೀತಿ ಇನ್ಕಮ್ ಕೂಡ ವೆರಿಫಿಕೇಶನ್ ಆಗಿರಬೇಕಾಗುತ್ತೆ ಇವೆಲ್ಲ ಆದ್ರೆ ಮಾತ್ರ ನಿಮಗೆ ಸೀಟ್ ಎಲಿಜಿಬಿಲಿಟಿ ಆಗುತ್ತೆ ನಿಮಗೆ ಅರ್ಥ ಆಗಿ ಕೊನೆ ಅದೇ ರೀತಿ ನಿಮಗೆ ಆ ಕೆಟಗರಿ ಸೀಟ್ ಗಳನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಕಾಲೇಜಿಗೆ ಆ ಕೆಟಗರಿ ಮೇಲೆ ಅಡ್ಮಿಷನ್ ಆಗ್ಬಹುದು ಇನ್ ಕೇಸ್ ನೀವು ಆರ್ಡಿ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ ನಿಮ್ದು ವೆರಿಫೈ ಆಗ್ಲಿಲ್ಲ ಅಂದ್ರೆ ನಿಮ್ದು ಜನರಲ್ ಮೆರಿಟ್ ಹೋಗ್ತೀರಾ ಜನರಲ್ ಮೆರಿಟ್ ಹೋದ್ರೆ ಫೀಸ್ ಜಾಸ್ತಿ ಇದೆ ಅದೇ ರೀತಿ ಸ್ಕಾಲರ್ಶಿಪ್ ಕೂಡ ಪ್ರಾರಂಭ ಆಗುತ್ತೆ ಅದೇ ರೀತಿ ಎಲ್ಲಾ ರೀತಿಯ ಪ್ರೊಸೆಸ್ ಕೂಡ ಪ್ರಾರಂಭ ಆಗುತ್ತೆ ನಿಮ್ದು ಕ್ಯಾಟಗರಿ ಸೀಟ್ ಇರುತ್ತೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಇಷ್ಟೆಲ್ಲ ಇರ್ತದೆ ಅದಕ್ಕೋಸ್ಕರ ಆರ್ ಡಿ ನಂಬರ್ ವೆರಿಫಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಆಫ್ಲೈನ್ ವೆರಿಫಿಕೇಶನ್ ನಿಮಗೆ ಗೊತ್ತಾಗ್ತಾನಿಲ್ಲ ಇನ್ ಕೇಸ್ ಚೇಂಜಸ್ ಮಾಡ್ಕೊಬನ್ನಿ ಅಂದ್ರೆ ಚೇಂಜಸ್ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ಆನ್ಲೈನ್ ಇರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳು ಪದೇ ಪದೇ ತಪ್ಪು ಮಾಡ್ತಾ ಇದಾರೆ ಕೆ ಇಂದ ಕೂಡ ಮಾಹಿತಿ ಬಂದೈತೆ ಪದೇ 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 ತಪ್ಪು ಮಾಡ್ತಾ ಇದಾರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಅಂತ ವಿದ್ಯಾರ್ಥಿಗಳು ನೋಡಿ ಮತ್ತೆ ವೆರಿಫೈ ಮಾಡ್ಕೊಳ್ಳಿ ಇವತ್ತು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ